ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅಯ್ಯೋ ಎಲ್ಲಿ ಇನ್ನಿಬ್ರು ಕಾಣಿಸ್ತಾ ಇಲ್ಲ ಗೌತಮ್ ಎಲ್ಲರೂ ಬಂದಿದ್ರು ಅಂತ ಹೇಳ್ದೆ ಅಲ್ವಾ ಸರ್ ನಾನು ಚೆಕ್ ಮಾಡಿದೆ 8 ಜನ ಒಳಗೆ ಕೂತಿದ್ರು ನಾನು ವೇಟ್ ಮಾಡಿ ಅಂತಲೇ ಹೇಳೋಗಿದ್ದು ಅಲ್ಲ ಗೌತಮ್ ಈಗಿಬ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ಇವತ್ತು ರಿಜಿಸ್ಟ್ರೇಷನ್ ಏ ಕೀರ್ತಿ ಸುಮ್ಮನೆ ನಿಂತ್ಕೋಬಿಡು ಬೆಳಿಗ್ಗೆಯಿಂದ ನಾನು ಟೆನ್ಷನ್ ಅಲ್ಲಿದ್ದೀನಿ ಈಗ ಏನಾದ್ರೂ ಇಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಅಣ್ಣನ ಆಸ್ತಿಗೆ ನಾನು ತಡೆಗೋಡೆ ಆಗ್ಬೇಕಾಗತ್ತೆ ಅಯ್ಯೋ 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 ಅದು ಬೇರೆ ಇದೆ ಅಲ್ವಾ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್ ಏ ಗುಬಾಲ್ಡ್ ಇದನ್ನ ಹೇಗೆ ತಗೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಏನೋ ನಿಮಗೆ ನಾವು ತೊಂದರೆ ಕೊಡ್ತಿದ್ದೀವಿ ಅನ್ನೋ ತರ ಅಷ್ಟೊಂದು ಬಿಲ್ಡಪ್ ಕೊಟ್ರೆ ಈಗ ಎಲ್ಲ ನೆಕ್ಕೊಂಡು ಹೋಯ್ತಾ ಹೋಗಿ ಯಾವ್ದಾರು ದೇವಸ್ಥಾನದ ಪಕ್ಕ ತಲೆ ಮೇಲೆ ಟವಲ್ ಹಾಕೊಂಡು ಅಮ್ಮ ತಾಯಿ ಅಂತ ಅನ್ಕೊಂಡು ಕೂತಿರಿ ಅಮ್ಮ ತಾಯಿ ಸಿಗ್ನಲ್ ಸಿಗ್ತಿಲ್ವಲ್ಲ ಈ ಕಡೆ ಎಲ್ಲ ಹಾಗೆ ಮೇಡಮ್ ಬಿಟ್ಟು ಬಿಟ್ಟು ಸಿಗುತ್ತೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಅಣ್ಣ ಇನ್ನು ಎಷ್ಟೊತ್ತಾಗುತ್ತೆ ಇನ್ನ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬಿಡ್ಬೋದು ಮೇಡಮ್ ಅಣ್ಣ ಸ್ವಲ್ಪ ಬೇಗ ಹೋಗಿ ಹಾ ಆಯ್ತು ಮೇಡಮ್ ಇದೇನಪ್ಪ ಇದು ನಮ್ಮನ್ನೆಲ್ಲ ಬರ ಕೇಳ್ಬಿಟ್ಟು ಇಬ್ರಿಲ್ಲ ಅಂದ್ರೆ ಏನ್ ಅರ್ಥ ಏನ್ ಆಟ ಆಡ್ತಿದ್ದೀರಾ ಸುಮ್ನೆ ತಕರಾರು ಮಾಡಬೇಡಿ ನೀವೆಲ್ಲರೂ ಒಟ್ಟಿಗೆ ತಾನೆ ಇದ್ದಿದ್ದು ಇವಾಗ ಇಬ್ರಿಲ್ಲ ಅಂದ್ರೆ ಹೇಗೆ ಅಂತ ನಮ್ಮನ್ನ ಕೇಳಿದ್ರೆ ಇದೊಳ್ಳೆ ಕಥೆ ಆಯ್ತಲ್ಲ ಎಲ್ಲಿ ಅಂತ ನಮ್ಮನ್ನ ಯಾಕೆ ಕೇಳ್ತಿದ್ದೀರಾ ಹಾಗಾದ್ರೆ ನಾವೇ ಕಳಿಸ್ಬಿಟ್ಟಿದೀವಿ ಅಂತನಾ ನಿಮ್ಮ ಹತ್ರ ಕೈ ಚಾಚಿ ದುಡ್ಡು ತಗೊಂಡಿದ್ದಕ್ಕೆ ನಮ್ಮ ಆತ್ಮಸಾಕ್ಷಿ ಎದುರ್ಕೊಂಡು ನಾವಿಲ್ಲಿ ಬಂದಿದ್ದಕ್ಕೆ ನಮ್ಮೆಲ್ಲ ಸಂದೇಹ ಪಡ್ತಾ ಇದೀರಾ ಇದೆಲ್ಲ ನ್ಯಾಯನಾ ಇದೆಲ್ಲ ಸರಿ ಬರಲ್ಲ ನಡೀರಿ ಹೋಗೋಣ ಬನ್ನಿ ಬನ್ನಿ ಏ ಬಂದ್ರ ಹೋಗೋಣ ಅವರಿಬ್ರು ಬಂದ್ಮೇಲೆ ನಾವು ಬರೋಣ ನಡೀರಿ ಎಲ್ಲ ಹೋಗೋಣ ಹೋಗಿ ಹೋಗಿ ಇದ್ರ ಮೇಲೆ ಏನೂ ಆಗಲ್ಲ ಹೋಗಿರೋರಿಬ್ರು ವಾಪಸ್ ಬರೋ ತರನೇ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಅವರಿಬ್ರನ್ನ ನೀವು ಹಿಡಿದಾಕಿದ್ದೀರಾ ಏಯ್ ಏಕೆ ಹೆಂಗಿದೆ ಮೈಗೆ ಕೋಪ ಅಣ್ಣ 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 ಬಾಣ ಹೋಗೋಣ ಲೇ ನಾವ್ ಯಾಕೋ ಹಿಡ್ದಿಟ್ಕೋಬೇಕು ಲಿಸ್ಟ್ ಅಲ್ಲಿರೋ 8 ಜನನ ಕರ್ಕೊಂಡು ಬರೋ ಯೋಗ್ಯತೆ ಇಲ್ಲ ಸುಮ್ನೆ ಮಾತಾಡ್ತೀಯ ಹೋಗಲೇ ಜಾಸ್ತಿ ಮಾತಾಡ್ದೆ ಅನ್ಕೋ ಚರ್ಮ ಸುಲ್ದಾಕ್ಬಿಡ್ತೀನಿ ಲೋ ಕೀರ್ತಿ ಬೆಳಿಗ್ಗೆಯಿಂದ ನಾನು ತಾಳ್ಮೆಯಿಂದ ಇದ್ದೀನಿ ಇನ್ನೊಂದು ಮಾತಾಡಿದ್ರು ಸುಮ್ನೆ ಇರೋದಿಲ್ಲ ಏನೋ ಏನ್ ಮಾಡ್ತೀಯ ಹೇಳ ಏನ್ ಮಾಡ್ತೀಯ ಏನ್ ಮಾತಾಡ್ತೀಯ ನೋಡಕ್ ಬಂದಿರೋದ ನಾವು ಏ ಬನ್ರಿ ಅಲ್ಲ ನಮ್ದು ಒಂದಿನ ಹೊಟ್ಟೆ ಪಾಡೋಯ್ತು ಇರೋ ಬರೋ ಕೆಲಸ ಬಿಟ್ಟು ಇನ್ನೊಂದ್ಸರಿ ಬರಕಾಗಲ್ಲ ನಾವಿಲ್ಗೆ ಹಲೋ ನಾವು 6 ಜನ ಬಂದಿದೀವಲ್ಲ ನಮ್ ಕೆಲಸ ಏನ್ ಮಾಡಿಸ್ಕೊಡಿ ಅವ್ರಿಬ್ರು ಬಂದ್ಮೇಲೆ ಅವ್ರ ಕೆಲಸ ಏನ್ ಮಾಡಿಸ್ಕೊಡಿ ರೀ ಆತರ ಎಲ್ಲ ಮಾಡಕ್ಕಾಗಲ್ಲ ಅವ್ರು ಬರೋರ್ಗೋ ಕಾಯ್ಕೊಂಡು ಸೈನ್ ಮಾಡಿಸ್ಬೇಕು ಪ್ರಾಜೆಕ್ಟ್ ಎಲ್ಲ ಡಿಲೇ ಮಾಡಕ್ಕಾಗಲ್ಲ ಹಾಗಾದ್ರೆ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಬಾರ ಹೋಗೋಣ ಇಲ್ಲೇನು ನಡಿಯಂಗ್ ಕಾಣಿಸ್ತಾ ಇಲ್ಲ ಹಲೋ ನೀವ್ ಯಾರು ಮಾತು ಕೇಳ್ಕೊಂಡ್ ಈ ತರ ಎಲ್ಲ ಮಾತಾಡ್ತಾ ಇದೀರ ಅಂತ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಏಯ್ ನಾಲ್ಗೆ ಕತ್ತರ್ಸ್ ಹಾಕ್ಬಿಡ್ತೀನಿ ನಿನ್ ಮನ್ಸಲ್ಲಿ ನೀನ್ ಏನೋ ಅನ್ಕೊಂಡಿದ್ಯಾ ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ ಬೇಡ ನೋಡು ನೀನು ಇವನ್ ತರ ಬಿಹೇವ್ ಮಾಡಿದ್ರೆ ನಿನ್ಗೂ ಅವ್ನು ಏನ್ ವ್ಯತ್ಯಾಸ
ಪೃಥ್ವಿ, ಅವನ ಕರ್ಕೊಂಡು ಹೋಗು. ನೀನ್ ಏನಣ್ಣ ನೋಡು, ಅವರಿಬ್ರು ಎಲ್ಲಿ ತಪ್ಪಿಸ್ಕೊಂಡಿದ್ರ ಮೊದ್ಲು ಹುಡುಕು, ಹೋಗು ಇಲ್ಲಿಂದ. ಅಣ್ಣ ಬೇಗ ಹೋಗಿ ಅಣ್ಣ. ಹಲೋ ಪೃಥ್ವಿ, ಇವತ್ತು ಅವರಿಬ್ರು ಬರಂಗ್ ಕಾಣಿಸ್ತಾ ಇಲ್ಲ, ಹೊರಡೋಣ. ಅಣ್ಣ ರಿಜಿಸ್ಟ್ರೇಷನ್ಗೆ ಅಂತ ಬಂದಿದ್ದೀವಿ, ಸ್ವಲ್ಪ ತಿರಣ. ಲೋ, ಅವರಿಬ್ರು ಬರಲ್ಲ ಅಂದಮೇಲೆ ರಿಜಿಸ್ಟ್ರೇಷನ್ ಎಲ್ಲಿಂದ ಆಗತ್ತೆ? ನಾವೇನ್ ಮಾಡೋದು ಇಲ್ಲಿ ನಿಂತ್ಕೊಂಡು? ಲೇ ಕೀರ್ತಿ, ಮರ್ಯಾದೆಯಾಗಿ ನಿಜ ಹೇಳು, ಅವರಿಬ್ರು ನೀನೇ ತಾನೇ ಬಚ್ಚಿಟ್ಟಿದ್ಯಾ? ನೋಡು, ಎಲ್ಲೇ ಇದ್ರು ಅವರಿಬ್ರು ಕರ್ಕೊಂಡು ಬಂದ್ರೆ ಸರಿ, ಇಲ್ಲ ಅಂದ್ರೆ ಪರಿಸ್ಥಿತಿ ನಟಗಿರಲ್ಲ. ಏಯ್, ಯಾರ ಹತ್ರ ಬಂದು ಏನ್ ಕೇಳ್ತಾ ಇದ್ಯಾ? ನಾವ ನಿಮ್ಮ ಹತ್ರ ಹುಡ್ಕೊಂಡು ಬಂದಿದ್ದೀವಿ. ಇವನು ನಾ ಮನೆ ಕಳಿಸಿ ಡೀಲ್ ಮಾತಾಡಿದ್ರಿ ತಾನೆ, ಅದಕ್ಕೆ ತಾನೇ ನಾವು ಇಲ್ಲಿವರೆಗೂ ಬಂದಿರೋದು. ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಕರೆಸಿ ಈಗ ಜನ ಕಾಣಿಸ್ತಾ ಇಲ್ಲ, ದನ ಕಾಣಿಸ್ತಾ ಇಲ್ಲ ಅಂತ ಕತೆ ಬಿಡ್ತಾ ಇದ್ದೀರಾ? ಏನ್ ಆಟ ಆಡ್ತಿದ್ದೀರಾ? ಬೇಡ ಕೀರ್ತಿ, ಇದಕ್ಕೆಲ್ಲ ಸರಿಯಾಗಿ ಅನ್ಭವಿಸ್ತೀಯಾ? ಏನ್ ಅನ್ಭವಿಸ್ತೀನಿ? ಏನ್ ಅಂಗುರಾಯಿಸ್ತಾ ಇದ್ಯಾ? ಮಾತಾಡೋ ಬಾಯ್ ಬಿಡಿ. ನಿನ್ನ ಯಾರ ಇಲ್ಲಿ ಬರಕ್ ಹೇಳಿದ್ದು? ಪೃಥ್ವಿ, ಏನ್ ನಡೀತಿದೆ ಇಲ್ಲಿ? ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಏನ ಮರ್ಯಾದೆ ಕೊಡೋದು? ನೀವ್ ಯಾರು ಇದ್ದೀರಲ್ಲ ಕೇಳಕ್ಕೆ. ಏನ, ನಾನ್ ಯಾರ? ಈಗಷ್ಟೇ ನಿಮ್ ದೊಡ್ಡ ನಂಗೆ ಪಾಠ ಕಲ್ಸ್ಬಿಟ್ ಬಂದಿದ್ದೀನಿ. ಪೃಥ್ವಿ, ನೀನ್ ಏನಂತ ಹೇಳ್ಬಿಟ್ ಬಂದೆ? ಇಲ್ಲಿ ಏನ್ ನಡೀತಿದೆ? ನೀನ್ ಏನ್ ಮಾಡ್ತಿದ್ಯಾ? ಸರ್, ಏನಿದೆಲ್ಲ? ನೀವ್ ಓದಿರೋರಲ್ವಾ? ಒಳ್ಳೆ ರೌಡಿಗಳ ತರ ಜಗಳ ಮಾಡ್ತಿದ್ದೀರಲ್ಲ. ಇದಕ್ಕೆಲ್ಲ ಕಾರಣ ಈ ಕೀರ್ತಿನೇನಮ್ಮ? ಏಯ್, ನಾನೇನ್ ಮಾಡ್ದೆ? ಏನೋ ನಾನ್ ಕಾರಣ? ಮಗನ ತೆಗೆದು ಬಿಟ್ಟ ಅಂದ್ರೆ ಮೂತಿ ಮುಖ ಎಲ್ಲ ಕಿತ್ತೋಗ್ಬಿಡ್ಬೇಕು. ರಿಜಿಸ್ಟ್ರೇಷನ್ ನಡೀಬಾರ್ದು ಅಂತ ಅವರಿಬ್ರನ್ನ ಚೂ ಬಿಟ್ಟು ಎಲ್ಲ ಬಚ್ಚಿಟ್ಟಿದ್ದಾನೆ. ಈಗ ಈ ಆರ್ ಜನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಆ 8 ಜನ ಸೇರ್ಕೊಂಡು ಸೈನ್ ಮಾಡಿದ್ರೇನೆ ರಿಜಿಸ್ಟ್ರೇಷನ್ ಆಗೋದು. ಅಷ್ಟಕ್ಕೂ 8 ಜನಕ್ಕೂ ಲ್ಯಾಂಡ್ಗೂ ಸಂಬಂಧನ ಇಲ್ಲ. ಲ್ಯಾಂಡ್ ಓನರ್ಗೆ ನಾವು ಆಲ್ರೆಡಿ ಪೇಮೆಂಟ್ ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡಿದೀವಿ. ಇವರೆಲ್ಲ ಅವ್ರ ರಿಲೇಟಿವ್ಸು ಸಂಬಂಧಿಕರು ಅಂತ ತಕರಾರು ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಮಿಸ್ಟರ್ ಧರ್ಮರಾಜ್. ಏಯ್, ನಮ್ಮ ಅಣ್ಣನ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕೊಲೆ ಮಾಡ್ಬಿಡ್ತೀನಿ. ಏಯ್ ನಿಲ್ಸ, ಸಾಕು. ನೀನ್ ಏನ್ ಮಾಡಿದ್ಯ ಅಂತ ಹೇಳ್ತಾ ಇದ್ದೀನಿ ತಾನೆ. ನೋಡಮ್ಮ ಜನನಿ, ಈ 8 ಜನ ಸೈನ್ ಮಾಡಿ ನೋ ಅಬ್ಜೆಕ್ಷನ್ ಹೇಳಿದ್ರೆ ರಿಜಿಸ್ಟ್ರೇಷನ್ ನಡೆಯೋದು.